ಏಳು ನಿರ್ದೇಶಾಂಕ ಗಣಿತ ಅದರಲ್ಲಿ ಅಭ್ಯಾಸ ಸೆವೆನ್ ಪಾಯಿಂಟ್ ತ್ರೀನಲ್ಲಿ ನಲ್ಲಿ ನೀವು ಯಾವುದಾದ್ರೂ ಒಂದು ತ್ರಿಭುಜವನ್ನು ಕೊಟ್ಟಾಗ ಅದರ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಬೇಕು ಎಂಬುದನ್ನು ನೀವೇನು ಮಾಡ್ತೀರಲ್ಲಿ ಈ ಅಭ್ಯಾಸದಲ್ಲಿ ಕಲಿತೀರಿ ಹಾಗಾದ್ರೆ ನೀವು ಈಗಾಗಲೇ ಒಂಬತ್ತನೇ ತರಗತಿಯಲ್ಲಿ ಹೆರಾನ್ ಸೂತ್ರವನ್ನು ಬಳಸಿಕೊಂಡು ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡುವುದನ್ನು ಕಲಿತಿದ್ದೀರಿ ಫಾರ್ ಎಕ್ಸಾಂಪಲ್ ಇದೊಂದು ತ್ರಿಭುಜ ಇದೆ ತ್ರಿಭುಜ ಎ ಬಿ ಸಿ ಈ ರೀತಿಯಾಗಿ ಒಂದು ತ್ರಿಭುಜವನ್ನು ತೆಗೆದುಕೊಂಡಾಗ ಎ ಬಿ ಸಿ ಎಂಬ ತ್ರಿಭುಜನ್ನು ತೆಗೆದುಕೊಂಡಾಗ ನಾವೇನ್ ಮಾಡ್ತೀವಿ ಅಂದ್ರೆ ಎ ಬಿ ಲೆಂತ್ ಎ ತಗೊಂತಿದ್ವಿ ಎ ಸಿ ಲೆಂತ್ ಬಿ ಅದೇ ರೀತಿ ಬಿ ಸಿ ಲೆಂತ್ ಏನ್ ತಗೋತಿದ್ವಿ ಸಿ ತೊಗೊತಿದ್ವಿ ಅವಾಗ ನೀವೇನ್ ಮಾಡ್ತಿದ್ರಿ ಅಂದ್ರೆ ಈ ತ್ರಿಭುಜದ ವಿಸ್ತೀರ್ಣವನ್ನು ಒಂಬತ್ತನೇ ತರಗತಿಯಲ್ಲಿ ಏನ್ ಮಾಡ್ತಿದ್ರಂದ್ರೆ ಫಸ್ಟ್ ಎಸ್ ಕಂಡು ಹಿಡಿದಿದ್ರಿ ಎಸ್ ಅಂದ್ರೆ ಏನು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಮಾಡಿ ನಂತರ ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಇದು ಹೆರಾನ್ ಸೂತ್ರವನ್ನು ಬಳಸಿಕೊಂಡು ಈ ರೀತಿ ಫಸ್ಟ್ ಎಸ್ ಕಣ್ಣಿಡಿದು ಎಸ್ ನಂತರ ಎ ಬಿ ಸಿ ವಿಸ್ತೀರ್ಣ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಎಂಬ ಹೆರಾನ್ ಸೂತ್ರವನ್ನು ಬಳಸಿಕೊಂಡು ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನೀವೇನ್ ಮಾಡ್ತಿದ್ರಿ ಕಂಡು ಹಿಡಿದಿದ್ರಿ ಆದ್ರೆ ಈ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಏನಾಗ್ತದೆ ಅಂದ್ರೆ ಮೂರು ಪಾಯಿಂಟ್ ಕೊಡ್ತಾರೆ ನಿಮಗೆ ಫಾರ್ ಎಕ್ಸಾಂಪಲ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅದೇ ರೀತಿ ಎಕ್ಸ್ ತ್ರೀ ವೈ ತ್ರೀ ಈ ರೀತಿ ಮೂರು ಪಾಯಿಂಟ್ಸ್ ಗಳನ್ನ ಕೊಟ್ಟಾಗ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಬೇಕು ಹಾಗಾದ್ರೆ ಈ ತ್ರಿಭುಜದ ವಿಸ್ತೀರ್ಣ ಕಂಡಿಡಬೇಕಂದ್ರೆ ಫಸ್ಟ್ ನಾವ್ ಮಾಡ್ಬೇಕಾಗ್ತದೆ ಎ ಬಿ ಸಿ ಫಸ್ಟ್ ದೂರದ ಸೂತ್ರ ಹಾಕಿ ಎ ಬಿ ಲೆಂತ್ ಕಂಡ್ತದೆ ನೆಕ್ಸ್ಟ್ ಎ ಸಿ ಲೆಂತ್ ಹಾಕಿ ಎ ಸಿ ನಡುವೆ ದೂರದ ಸೂತ್ರ ಹಾಕಿ ಎ ಸಿ ಲೆಂತ್ ಕಂಡಿಡಬೇಕಾಗ್ತದೆ ಮತ್ತೆ ಬಿ ಸಿ ಸೂತ್ರ ಬಿ ಸಿ ಒಳಗೆ ದೂರದ ಸೂತ್ರ ಹಾಕಿ ಮತ್ತೆ ಬಿ ಸಿ ಲೆಂತ್ ಕಂಡಿಡುದು ಅವು ಮೂರಕ್ಕೆ ಮತ್ತೆ ನಾವು ಹೆರಾನ್ ಸೂತ್ರವನ್ನು ಬಳಸ್ಕೊಂಡ್ರೆ ಅದು ಲೆಂದಿ ಆಗಿಬಿಡ್ತದೆ ಬಹಳ ಈ ಏನಾಗ್ತದೆ ಪ್ರಾಬ್ಲಮ್ ಬಹಳ ದೊಡ್ಡದಾಗ್ತದೆ ಆದ್ದರಿಂದ ನಮ್ಗೆ ಶಾರ್ಟ್ಕಟ್ ಮೆಥಡ್ ಒಳಗೆ ಏನ್ ಮಾಡಿದ್ದಾನೆ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ ಆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಕೊಟ್ಟಿದ್ದಾನೆ ಅದು ಏನನ್ನ ಬಳಸ್ಕೊಂಡಿರ್ತದೆ ಈ ಮೂರು ಪಾಯಿಂಟ್ಸ್ ಗಳನ್ನ ಹಾಗಾದ್ರೆ ನೀವು ಈಗಾಗಲೇ ಒಂಬತ್ತನೇ ತರಗತಿಯಲ್ಲಿ ಹೆರಾನ್ ಸೂತ್ರವನ್ನು ಬಳಸಿಕೊಂಡು ವಿಸ್ತೀರ್ಣ ಕಂಡಿಡಿದನ್ನು ಹಿಡಿದನ್ನು ಆದ್ರೆ ಈಗ ಈ ಅಭ್ಯಾಸದಲ್ಲಿ ನೀವೇನ್ ಮಾಡ್ತದೆ ಅಂದ್ರೆ ಒಂದು ತ್ರಿಭುಜ ಕೊಟ್ಟಾಗ ಅದ್ರ ಪಾಯಿಂಟ್ಸ್ ಕೊಡ್ತೇನೆ ಫಾರ್ ಎಕ್ಸಾಂಪಲ್ ಎ ಪಾಯಿಂಟ್ ಏನದು ಎಕ್ಸ್ ಒನ್ ವೈ ಒನ್ ಬಿ ಪಾಯಿಂಟ್ ಎಕ್ಸ್ ಟು ವೈ ಟು ಅದೇ ರೀತಿ ಸಿ ಪಾಯಿಂಟ್ ಎಕ್ಸ್ ತ್ರೀ ಅಂಡ್ ವೈ ತ್ರೀ ಈ ರೀತಿ ಪಾಯಿಂಟ್ ಕೊಟ್ಟಾಗ ನಮ್ಗೆ ಏನ್ ಮಾಡ್ತಾರೆ ತ್ರಿಭುಜ ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಏನಾಗ್ತದೆ ಅಂದ್ರೆ ಇದಕ್ಕೊಂದು ಫಾರ್ಮುಲಾ ಇದೆ ಏನಂದ್ರೆ ಹಾಫ್ ಆಫ್ ಹಾಫ್ ಆಫ್ ಎಕ್ಸ್ ಆಫ್ ವೈ ಮೈನಸ್ ವೈ ಪ್ಲಸ್ ಎಕ್ಸ್ ಆಫ್ ವೈ ಮೈನಸ್ ವೈ ಪ್ಲಸ್ ಎಕ್ಸ್ ಆಫ್ ವೈ ಮೈನಸ್ ವೈ ಈ ರೀತಿ ಇದೆ ಈಗ ನಾವು ನಾವೇನ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ಇಲ್ಲಿ ಏನ್ ಮಾಡ್ಕೊಂದ್ರೆ ನಿಮ್ ಒಂದು ಸೀರೀಸ್ ನೆನ್ಪಡ್ಬೇಕು ನೀವು ಒನ್ ಟೂ ತ್ರೀ ಅಂದ್ರೆ ಒನ್ ಆದ್ಮೇಲೆ ಏನ್ ಬರ್ತದೆ ಟೂ ಬರ್ತದೆ ಟೂ ಆದ್ಮೇಲೆ ಏನ್ ಬರ್ತದೆ ತ್ರೀ ಬರ್ತದೆ ಅಗೇನ್ ತ್ರೀ ಆದ್ಮೇಲೆ ಒನ್ ಬರ್ತದೆ ಈ ಸರ್ಕುಲರ್ ಶೇಪ್ ನೆನ್ಪಿಡ್ಬೇಕು ಹಂಗಾರೆ ಫಸ್ಟ್ ಇಲ್ಲಿ ಎಕ್ಸ್ ಒನ್ ಆದಾಗ ಎಕ್ಸ್ ಒನ್ ಆದಾಗ ವೈ ಟೂ ಮತ್ತೆ ತ್ರೀ ಅದೇ ರೀತಿ ಫಸ್ಟ್ ಆಮೇಲೆ ಏನ್ ಮಾಡ್ಬೇಕು ಎಕ್ಸ್ ಟೂ ಮಾಡ್ರಿ ಎಕ್ಸ್ ಟೂ ಆಯ್ತು ಅಂದ್ರೆ ಮತ್ತೆ ಬರ್ತದೆ ತ್ರೀ ಒನ್ ಮತ್ತೆ ಅದೇ ರೀತಿ ಎಕ್ಸ್ ತ್ರೀ ಆದಾಗ ಎಕ್ಸ್ ಥ್ರೀ ಆದಾಗ ಒನ್ ಟು ವೈ ಒನ್ ವೈ ಟು ಈ ರೀತಿಯಾಗಿ ನೀವು ಮಾಡ್ಬೇಕು ಮಾಡಬೇಕು ಈ ಫಾರ್ಮುಲಾ ಏನ್ ಮಾಡ್ಬೇಕು ಅನ್ಪಿಡ್ಬೇಕು ಇದು ತ್ರಿಭುಜದ ವಿಸ್ತೀರ್ಣದ ಸೂತ್ರ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ಥ್ರೀ ವೈ ತ್ರೀ ಮೂರ್ ಕೊಟ್ಟಾಗ ನೀವು ಅವುಗಳ ದೂರವನ್ನು ಕಂಡಿಡಲಾರದೆ ದೂರದ ಸೂತ್ರವನ್ನು ಬಳಸಿಕೊಂಡು ದೂರದ ಸೂತ್ರ ಹಾಕಿ ದೂರವನ್ನು ಕಂಡಿಡಿದು ಅದಕ್ಕೆ ಮತ್ತೆ ಹೆರಾನ್ ಸೂತ್ರ ಹಾಕುವ ಬದಲು ನೀವು ಶಾರ್ಟ್ ಫಾರ್ಮುಲಾಗ ಏನ್ ಮಾಡ್ಬೋದು ಈ ಎ ಬಿ ಸಿ ವಿಸ್ತೀರ್ಣ ಸೂತ್ರವನ್ನು ಏನ್ ಮಾಡ್ಬೋದು ಬಳಸಬಹುದು ಇವುಗಳನ್ನು ಹೇಗೆ ನೆನ್ಪಿಡ್ಬೇಕಂತ ಎಂಬುದನ್ನು ನಾವೇನ್ ಮಾಡಿ ಇದನ್ನ ಈಗಾಗಲೇ ಹೇಳಿವಿ ಒನ್ ಟೂ ತ್ರೀ ಒನ್ ಇದ್ದಾಗ ಟೂ ತ್ರೀ ಟೂ ಇದ್ದಾಗ ತ್ರೀ ಒನ್ ತ್ರೀ ಇದ್ದಾಗ ಒನ್ ಟು ಹಾಕಿ ಈ ರೀತಿ ಎ ವಿ ಸಿ ವಿಸ್ತೀರ್ಣದ ಫಾರ್ಮುಲಾ ಏನ್ ಮಾಡಬೇಕು ನೀವು ನೆನಪಿಡ್ಬೇಕು ಮತ್ತೆ ಇದ್ರ ನಿಮ್ ಪ್ರೂಫ್ ಏನಾದ್ರೂ ಅವಶ್ಯಕತೆ ಇಲ್ಲ ಜಸ್ಟ್ ಇದ್ರ ಬೇಸ್ ಮೇಲೆ ನೀವೇನ್ ಮಾಡಬೇಕು ಕ್ವಶನ್ಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಏನಾಗ್ತದೆ ಈ ಅಭ್ಯಾಸ ಏನಾಗ್ತದೆ ನಿಮಗೆ ಕವರ್ ಆಗ್ತದೆ ಅದೇ ರೀತಿ ನಾವೇನ್ ಮಾಡೋಣ ಈ ಇದ್ರ ಮೇಲೆ ಈ ಫಾರ್ಮುಲಾದ ಮೇಲೆ ಏನ್ ಮಾಡೋಣ ಫಾರ್ಮುಲಾದ ಬೇಸ್ ಮೇಲೆ ಏನ್ ಮಾಡೋಣ ಕೆಲವು ಎಕ್ಸಾಂಪಲ್ಸ್ ನ ಏನ್ ಮಾಡೋಣ ಬಿಡಿಸೋಣ ಒಂದು ಕ್ವಶನ್ ಇದೆ ಶೃಂಗ ಬಿಂದು ಒನ್ ಕಾಮ ಮೈನಸ್ ಒನ್ ಮೈನಸ್ ಫೋರ್ ಕಾಮ ಸಿಕ್ಸ್ ಮತ್ತೆ ಈ ಪಾಯಿಂಟ್ ಏನಿದೆ ಅಲ್ಲ ಒಂದು ಇದು ಪಾಯಿಂಟ್ ಮೈನಸ್ ತ್ರೀ ಕಮ ಮೈನಸ್ ಫೈವ್ ಹಾಗಾದ್ರೆ ಈ ರೀತಿಯಾಗಿ ಮೂರು ಬಿಂದುಗಳನ್ನು ಕೊಟ್ಟಿದ್ದಾನೆ ಅದನ್ನ ಒಂದು ತ್ರಿಭುಜ ರಚಿಸಿಕೊಂಡು ಮೂರು ಪಾಯಿಂಟ್ಸ್ ನ ಗುರುತಿಸೋಣ ಫಾರ್ ಎಕ್ಸಾಂಪಲ್ ಇದು ಅಂತ ತೆಗೆದುಕೊಂಡ್ರೆ ಇದೇನದು ಒನ್ ಕಾಮ ಮೈನಸ್ ಒನ್ ಅದೇ ರೀತಿ ಬಿ ಅಂತ ತೆಗೆದುಕೊಂಡ್ರೆ ಇನ್ನೊಂದೇನೇದು ಪಾಯಿಂಟ್ ಮೈನಸ್ ಫೋರ್ ಕಾಮ ಸಿಕ್ಸ್ ಅದೇ ರೀತಿ ಸಿ ಅಂತ ತೆಗೆದುಕೊಂಡ್ರೆ ಇದೇನದು ಮೈನಸ್ ತ್ರೀ ಕಾಮ ಮೈನಸ್ ಫೈವ್ ಈ ರೀತಿಯಾಗಿ ಪಾಯಿಂಟ್ಸ್ ಗಳನ್ನು ಕೊಟ್ಟಾಗ ನಾವೇನ್ ಮಾಡಬೇಕು ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನು ಬಳಸ್ಕೊಂಡು ಅದು ವಿಸ್ತೀರ್ಣವನ್ನು ಏನ್ ಮಾಡಬೇಕು ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಬೇಕು ಹಾಗಂದ್ರೆ ಈಗಾಗಲೇ ನಿಮಗೆ ವಿಸ್ತೀರ್ಣ ಸೂತ್ರ ಈಗಾಗಲೇ ಬರ್ಸಿದ್ದೇವೆ ಏನಂತ ತ್ರಿಭುಜ ಎ ಬಿ ಎ ಬಿ ಸಿ ನ ವಿಸ್ತೀರ್ಣದ ಸೂತ್ರ ಇಸ್ ಈಕ್ವಲ್ ಟು ಹಾಫ್ ಆಫ್ ಹಾಫ್ ಆಫ್ ಏನ್ ಬರಬೇಕು ಎಕ್ಸ್ ವೈ ಮೈನಸ್ ವೈ ಪ್ಲಸ್ ಎಕ್ಸ್ ವೈ ಮೈನಸ್ ವೈ ಪ್ಲಸ್ ಎಕ್ಸ್ ವೈ ಮೈನಸ್ ವೈ ಈ ರೀತಿಯಾಗಿ ಬರ್ಕೊಂಡ್ರೆ ಇದೇನಿದು ಒನ್ ಟೂ ತ್ರೀ ಒನ್ ಟೂ ತ್ರೀ ಒನ್ ಇದ್ದಾಗ ಒನ್ ಇದ್ದಾಗ ಟೂ ತ್ರೀ ಮತ್ತೆ ಅದೇ ರೀತಿ ಟೂ ಇದ್ದಾಗ ತ್ರೀ ಒನ್ ಅದೇ ರೀತಿ ತ್ರೀ ಇದ್ದಾಗ ತ್ರೀ ಇದ್ದಾಗ ಒನ್ ಟೂ ಈ ರೀತಿಯಾಗಿ ವಿಸ್ತೀರ್ಣದ ಫಾರ್ಮುಲಾ ಗೊತ್ತಿದೆ ನಿಮಗೆ ಏನು ಮಾಡಬೇಕು ಇವಕ್ಕೆ ನಾವು ಈಗ ಕೊಟ್ಟಂತ ಗಳಿಗೆ ಹೆಸರು ಕೊಡಬೇಕು ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟೂ ವೈ ಟೂ ಇದು ಎಕ್ಸ್ ತ್ರೀ ವೈ ತ್ರೀ ಈ ರೀತಿಯಾಗಿ ಮೂರು ಬಿಂದುಗಳನ್ನು ಕೊಟ್ಟಾಗ ಈ ಈಗ ಪಾಯಿಂಟ್ಸ್ ಹಾಕಿಬಿಟ್ರೆ ನಾವು ಏನಾಗ್ತದೆ ಹಾಫ್ ಒನ್ ಬೈ ಟು ಎಕ್ಸ್ ಒನ್ ಎಷ್ಟು ಚೆಕ್ ಮಾಡ್ರಿ ಎಕ್ಸ್ ಒನ್ ಎಷ್ಟಿದೆ ಒನ್ ಇದೆ ಒನ್ ವೈ ಟು ಎಷ್ಟು ನೋಡ್ರಿ ಚೆಕ್ ಮಾಡ್ರಿ ವೈ ಟು ಎಷ್ಟಿದೆ ಸಿಕ್ಸ್ ಸಿಕ್ಸ್ ಮೈನಸ್ ವೈ ತ್ರೀ ವೈ ಥ್ರೀ ಎಷ್ಟಿದೆ ನೋಡ್ರಿ ಮೈನಸ್ ಫೈವ್ ಇದೆ ಮೈನಸ್ ಆಫ್ ಮೈನಸ್ ಫೈವ್ ಏನಾಗ್ತದೆ ಪ್ಲಸ್ ಫೈವ್ ಆಗ್ತದೆ ಅದೇ ರೀತಿ ಪ್ಲಸ್ ಎಕ್ಸ್ ಟೂ ಎಷ್ಟಿದೆ ಚೆಕ್ ಮಾಡ್ರಿ ಎಕ್ಸ್ ಟು ಎಷ್ಟಿದೆ ಮೈನಸ್ ಫೋರ್ ಮೈನಸ್ ಫೋರ್ ಅದೇ ರೀತಿ ಎಕ್ಸ್ಟ್ರಾ ಆಯ್ತಾ ಅದೇನೋ ಬುರ್ಕೆ ಒಳಗೆ ವೈ ತ್ರೀ ಮೈನಸ್ ವೈ ಒನ್ ಇದೆ ಎಲ್ಲಿದೆ ವೈ ತ್ರೀ ವೈ ತ್ರೀ ಅಂದ್ರೆ ಎಷ್ಟಿದೆ ಮೈನಸ್ ಫೈ ಮೈನಸ್ ವೈ ಒನ್ ಎಷ್ಟಿದೆ ನೋಡ್ರಿ ವೈ ಒನ್ ಮೈನಸ್ ಒನ್ ಇದೆ ಅಂದ್ರೆ ಏನಾಗ್ತದೆ ಮೈನಸ್ ಒನ್ ಮೈನಸ್ ಏನಾಗ್ತದೆ ಪ್ಲಸ್ ಒನ್ ಆಗ್ತದೆ ಅದೇ ರೀತಿ ಇದು ಕಾನ್ಸೆಪ್ಟ್ ಮುಗಿತು ನೆಕ್ಸ್ಟ್ ಪ್ಲಸ್ ಎಕ್ಸ್ ತ್ರೀ ಚೆಕ್ ಮಾಡ್ರಿ ಎಕ್ಸ್ ತ್ರೀ ಏನಿದೆ ನೋಡ್ರಿ ಎಕ್ಸ್ ತ್ರೀ ಮೈನಸ್ ತ್ರೀ ಇದೆ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ತ್ರೀ ವೈ ಒನ್ ಮೈನಸ್ ವೈ ಟು ಸಾರಿ ವೈ ಒನ್ ಮೈನಸ್ ವೈ ಟು ನೋಡ್ರಿ ವೈ ಒನ್ ಎಷ್ಟಿದೆ ವೈ ಒನ್ ಮೈನಸ್ ಒನ್ ಇದೆ ವೈ ಟು ಎಷ್ಟಿದೆ ಸಿಕ್ಸ್ ಇದೆ ಈ ರೀತಿಯಾಗಿ ಕೊಟ್ಟಂತ ವ್ಯಾಲ್ಯೂಸ್ ಅನ್ನ ಏನ್ ಮಾಡ್ಬೇಕು ಇದ್ರಲ್ಲಿ ಹಾಕ್ಬೇಕು ಅವಾಗ ಎಷ್ಟಾಗ್ತದೆ ಈಜಿ ಕೊಟ್ಟು ಒನ್ ಬೈ ಟು ಆರು ಇದೆ ಎಷ್ಟು ಹನ್ನೊಂದು ಹನ್ನೊಂದು ಒಂದ್ ಎಷ್ಟು ಹನ್ನೊಂದು ನೆಕ್ಸ್ಟ್ ಏನಾಗ್ತದೆ ಇದು ಪ್ಲಸ್ ಮೈನಸ್ ಎಷ್ಟು ಆಗ್ತದೆ ಇದು ಪ್ಲಸ್ ಮೈನಸ್ ಎಷ್ಟು ಆಗ್ತದೆ ಮೈನಸ್ ಫೋರ್ ಮೈನಸ್ ಫೋರ್ ಪ್ಲಸ್ ಮೈನಸ್ ಮೈನಸ್ ಫೋರ್ ಮೈನಸ್ ಐದು ಪ್ಲಸ್ ಒನ್ ಅಂದ್ರೆ ಆಗ್ತದೆ ಮೈನಸ್ ಐದು ಪ್ಲಸ್ ಒನ್ ಅಂದ್ರೆ ಮೈನಸ್ ಫೋರ್ ಆಗ್ತದೆ ಪ್ಲಸ್ ಮೈನಸ್ ಮೈನಸ್ ಐದರ ಬಂದ್ಕೊಳ್ಳಿದ್ರೆ ನಾಲ್ಕು ದೊಡ್ಡ ಶಿನಿ ಎಷ್ಟು ಮೈನಸ್ ಅದೇ ರೀತಿ ಪ್ಲಸ್ ಮೈನಸ್ ಎಷ್ಟು ಆಗ್ತೈತೆ ಅದು ಮೈನಸ್ ಮೈನಸ್ ಒನ್ ಮೈನಸ್ ಸಿಕ್ಸ್ ಎಷ್ಟು ಆಗ್ತೈತೆ ಅದು ಮೈನಸ್ ಸೆವೆನ್ ಆಗ್ತದೆ ಅವಾಗ ಒನ್ ಬೈ ಟು ಇದ್ರ ವ್ಯಾಲ್ಯೂ ಲೆವೆನ್ ಮೈನಸ್ ಮೈನಸ್ ಪ್ಲಸ್ ನಾಲ್ಕು ನಾಲ್ಕು ಎಷ್ಟು ಹದಿನಾರು ಮೈನಸ್ ಮೈನಸ್ ಎಷ್ಟು ಪ್ಲಸ್ ಏಳು ಮೂರ್ಲೆ ಎಷ್ಟು ಇಪ್ಪತ್ತೊಂದು ಈಗ ನಂತರ ಅವ್ನು ಅಷ್ಟು ಏನ್ ಮಾಡ್ಬೇಕು ಆ್ಯಡ್ ಮಾಡಬೇಕು ಅವಾಗ ಎಷ್ಟಾಗ್ತದೆ ಇಪ್ಪತ್ತೊಂದು ಪ್ಲಸ್ ಹತ್ತು ಮೂವತ್ತೊಂದು ಮೂವತ್ತೇಳು ಮೂವತ್ತೇಳು ಮೂವತ್ತೆಂಟು ಟೋಟಲ್ ನಲವತ್ತೆಂಟು ಆಗ್ತದೆ ಎರಡು ಒಂದ್ಲೇ ಎರಡು ಎರಡ್ ಎರಡು ನಾಲ್ಕಲೆ ಟೋಟಲ್ ಈಜ್ ಇಪ್ಪತ್ನಾಲ್ಕು ಚದರ್ ಚದರ್ ಮಾನಗಳು ಆಗ್ತದೆ ಈ ರೀತಿಯಾಗಿ ಈ ರೀತಿಯಾಗಿ ಮೂರು ಪಾಯಿಂಟ್ಸ್ಗಳನ್ನು ಕೊಟ್ಟಾಗ ಎಕ್ಸ್ ಒನ್ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ತ್ರೀ ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನು ಬಳಸ್ಕೊಂಡು ನೀವೇನು ಮಾಡಬೇಕು ಅದರ ವಿಸ್ತೀರ್ಣವನ್ನು ಏನು ಮಾಡಬೇಕು ಕಂಡು ಅದೇ ರೀತಿ ಮತ್ತೆ ಬರುವಂಥ ಕಾನ್ಸೆಪ್ಟ್ ಏನಿದೆ ಅಂದರೆ ಇನ್ನೊಂದು ಎಕ್ಸಾಂಪಲನ್ನು ಬಿಡೋಣ ಬಿಡಿಸೋಣ ತ್ರಿಭುಜ ಫೈವ್ ಕಮ ಟು ಫೋರ್ ಕಮ ಸೆವೆನ್ ಸಿ ಸೆವೆನ್ ಕಾಮ ಮೈನಸ್ ಫೋರ್ ಇದೆ ಈ ರೀತಿಯಾಗಿ ಒಂದು ತ್ರಿಭುಜದ ಕಂಡಿಡಬೇಕು ವಿಸ್ತೀರ್ಣವನ್ನು ಕಂಡುಹಿಡಬೇಕು ಈ ರೀತಿ ತ್ರಿಭುಜವನ್ನು ರಚಿಸಿದಾಗ ಇದಕ್ಕೆ ಏನು ಅಂತ ಕೊಡೋಣ ಎ ಎಷ್ಟಿದೆ ಫೈವ್ ಕಮ ಟು ಇದು ಬಿ ಫೋರ್ ಕಾಮ ಸೆವೆನ್ ಸಿ ಎಷ್ಟಿದೆ ಸೆವೆನ್ ಕಾಮ ಮೈನಸ್ ಫೋರ್ ಹಂಗಂದ್ರೆ ಇದೇನಿದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟೂ ವೈ ಟು ಎಕ್ಸ್ ತ್ರೀ ವೈ ತ್ರೀ ಹಾಗಾದ್ರೆ ನೀವು ತ್ರಿಭುಜದ ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಹೇಗೆ ಬರ್ಕೊಂತೀರಿ ಹಾಫ್ ಆಫ್ ಎಕ್ಸ್ ವೈ ಮೈನಸ್ ವೈ ಪ್ಲಸ್ ಎಕ್ಸ್ ವೈ ಮೈನಸ್ ವೈ ಪ್ಲಸ್ ಎಕ್ಸ್ ವೈ ಮೈನಸ್ ವೈ ಈಗ ಏನು ಮಾಡ್ತಿದ್ರಿ ನಿಮ್ಗೆ ಹೇಳಿದನ ಒನ್ ಟೂ ತ್ರೀ ಒನ್ ಇದ್ದಾಗ ಟೂ ಬರ್ತದೆ ತ್ರೀ ಬರ್ತದೆ ಒನ್ ಇದ್ದಾಗ ಟೂ ತ್ರೀ ಟೂ ಇದ್ದಾಗ ಎಕ್ಸ್ ಟು ಇದ್ದಾಗ ಎಕ್ಸ್ ಟು ಇದ್ದಾಗ ವೈ ಏನ್ ಬರ್ತದೆ ತ್ರೀ ಒನ್ ಅದೇ ರೀತಿ ಎಕ್ಸ್ ಎಕ್ಸ್ ನೇ ತ್ರೀ ಆದಾಗ ತ್ರೀ ಆದಾಗ ಒನ್ ಟು ಈ ರೀತಿ ಫಾರ್ಮುಲಾ ಬಂದ್ರ ಆಮೇಲೆ ಏನ್ ಮಾಡ್ಬೇಕು ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಎಷ್ಟು ಈಸ್ ಈಕ್ವಲ್ ಟು ಹಾಫ್ ಎಕ್ಸ್ ಒನ್ ಚೆಕ್ ಮಾಡ್ರಿ ಎಕ್ಸ್ ಒನ್ ವೆಲ್ ಎಷ್ಟಿದೆ ಐದು ವೈ ಟು ಎಷ್ಟಿದೆ ನೋಡ್ರಿ ವೈ ಟು ಸೆವೆನ್ ಮೈನಸ್ ವೈ ತ್ರೀ ನೋಡ್ರಿ ವೈ ತ್ರೀ ಎಷ್ಟಿದೆ ಮೈನಸ್ ಫೋರ್ ಇದೆ ಮೈನಸ್ ಫೋರ್ ಒಂದು ಮೈನಸ್ ಏನ್ ಆಗ್ತೈತೆ ಪ್ಲಸ್ ಫೋರ್ ಆಗ್ತದೆ ಪ್ಲಸ್ ಎಕ್ಸ್ ಟು ವ್ಯಾಲ್ಯೂ ಚೆಕ್ ಮಾಡ್ರಿ ಎಕ್ಸ್ ಟೂ ಎಷ್ಟಿದೆ ಫೋರ್ ಇದೆ ವೈ ತ್ರೀ ನೋಡ್ರಿ ವೈ ತ್ರೀ ಎಷ್ಟಿದೆ ಮೈನಸ್ ಫೋರ್ ಮೈನಸ್ ವೈ ಒನ್ ಎಷ್ಟಿದೆ ಟೂ ಇದೆ ನಂತರ ಪ್ಲಸ್ ಎಕ್ಸ್ ಥ್ರೀ ನೋಡ್ರಿ ಎಕ್ಸ್ ತ್ರೀ ಎಷ್ಟಿದೆ ಸೆವೆನ್ ಇದೆ ಸೆವೆನ್ ಇಂಟು ವೈ ಒನ್ ಮೈನಸ್ ವೈ ಟು ವೈ ಒನ್ ನೋಡ್ರಿ ವೈ ಒನ್ ಟು ವೈ ಟು ನೋಡ್ರಿ ಸೆವೆನ್ ಅವಾಗ ಹಾಫ್ ಏನಾಗ್ತದೆ ಏಳು ನಾಲ್ಕು ಎಷ್ಟು ಹನ್ನೊಂದು ಹನ್ನೊಂದು ಐದು ಎಷ್ಟು ಐವತ್ತ ಐದು ನಂತರ ಪ್ಲಸ್ ಮೈನಸ್ ಫೋರ್ ಮೈನಸ್ ಟು ಎಷ್ಟು ಆಗ್ತದೆ ಮೈನಸ್ ಫೋರ್ ಮೈನಸ್ ಟು ಮೈನಸ್ ಸಿಕ್ಸ್ ಆಗ್ತದೆ ಮೈನಸ್ ಸಿಕ್ಸ್ ಇಂಟು ಫೋರ್ ಎಷ್ಟಾಗ್ತದೆ ಆರ್ನಾಲ್ಕಲೆ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ನಂತರ ಎರಡರಲ್ಲಿ ಏಳು ಕಳಿಬೇಕು ಎರಡರಲ್ಲಿ ಏಳು ಕಳೆದ್ರೆ ಮೈನಸ್ ಐದು ಮೈನಸ್ ಐದು ಇಂಟು ಏಳು ಮೈನಸ್ ಮೂವತ್ತೈದು ಅವಾಗ ಹಾಫ್ ಆಫ್ ಐವತ್ತೈದು ಪ್ಲಸ್ ಮೈನಸ್ ಮೈನಸ್ ಇಪ್ಪತ್ನಾಲ್ಕು ಪ್ಲಸ್ ಮೈನಸ್ ಮೈನಸ್ ಮೂವತ್ತೈದು ಅವಾಗ ಹಾಫ್ ಆಫ್ ಇದೇ ಮಾಡ್ಬೇಕು ಫಸ್ಟ್ ಐವತ್ತೈದರಲ್ಲಿ ಮೂವತ್ತೈದು ಕಳೆದ್ರೆ ಅಂದ್ರೆ ಐವತ್ತೈದರಲ್ಲಿ ಮೂವತ್ತೈದು ಕಳೆದ್ರೆ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ನಾಕ್ ಎಷ್ಟು ಮೈನಸ್ ಫೋರ್ ಆಗ್ತದೆ ಅವಾಗ ಎರಡೊಂದ್ಲಿ ಎರಡ ಎಳ್ ಅವಾಗ ಆನ್ಸರ್ ಎಷ್ಟು ಬರ್ತದೆ ಮೈನಸ್ ಟು ಇರ್ತದೆ ಆದ್ರೆ ನೋಡ್ರಿ ವಿಸ್ತೀರ್ಣ ಯಾವತ್ತು ಋಣ ಆಗಲು ಸಾಧ್ಯ ಇರಲಿಲ್ಲ ಆದ್ರಿಂದ ಯಾವಾಗಿದ್ರು ವಿಸ್ತೀರ್ಣ ಆಗಿದ್ರು ಏನಿರ್ತೈತಿ ಧನ ಸಂಖ್ಯೆ ಆಗಿರ್ತದೆ ಲೆಂತ್ ಆಯಿತು ಉದ್ದ ಆಯ್ತು ಅಥವಾ ವಿಸ್ತೀರ್ಣ ಆಯ್ತು ಯಾವತ್ತು ಏನಿಲ್ಲ ಋಣ ಸಂಖ್ಯೆ ಇರುವುದಿಲ್ಲ ಯಾವತ್ತು ಏನಿರ್ತವು ಧನವಾಗಿರ್ತವು ಆದ್ದರಿಂದ ಇದು ಮೈನಸ್ ಟು ಅಲ್ಲ ಮೈನಸ್ ಟು ಏನ್ ಮಾಡ್ಕೋಬೇಕು ನಾವು ವಿಸ್ತೀರ್ಣ ಪ್ಲಸ್ ಟು ಚದರ್ ಮಾನ ಅಂತ ಬರ್ಬೇಕು ಚದರ್ ಮಾನಗಳು ನೆಕ್ಸ್ಟ್ ಇದೇ ರೀತಿ ಕ್ವೇಶನ್ಸ್ ನೋಡೋಣ ಕ್ವಶನ್ಸ್ ಅಂತ ಇಂಪಾರ್ಟೆಂಟ್ ಏನಿದೆ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಕಾನ್ಸೆಪ್ಟ್ ಏನಂದ್ರೆ ಕ್ವೇಶನ್ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಇದೆ ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಆಗಿದ್ರೆ ಒಂದ್ ವೇಳೆ ಯಾವುದೋ ಒಂದು ತ್ರಿಭುಜ ಇದೆ ಅದ್ರ ವಿಸ್ತೀರ್ಣ ಏನಿದೆ ಸೊನ್ನೆಗೆ ಸಮ ಇದೆ ಹಾಗಾದ್ರೆ ಆ ತ್ರಿಭುಜದ ಮೂರು ಭಾವಗಳು ಏಕರೇಕಾಗತ್ತಲ್ಲಿ ಇರ್ತದೆ ಹಂಗಂದ್ರೆ ನೋಡ್ರಿ ಈಗ ತ್ರಿಭುಜ ಇದೆ ಒಂದು ಮೂರು ಮೂರು ಬಿಂದುಗಳನ್ನ ನಾವೇನ್ ಮಾಡೋಣ ಅದ್ರ ವಿಸ್ತೀರ್ಣ ಸೊನ್ನೆ ಇದೆ ವಿಸ್ತೀರ್ಣ ಸೊನ್ನೆ ಇದೆ ಅಂದ್ರೆ ಆ ಬಿಂದು ಏನದು ರೇಕ್ ಏಕ ಆಗತ್ತ ಅಂದ್ರೆ ಒಂದೇ ಪಾಯಿಂಟ್ ಮೇಲೆ ಬರ್ತದೆ ನೋಡ್ರಿ ಫಸ್ಟ್ ಎ ಎಂದ ಬಿ ನ ಬಿಗೆ ಇಂದ ಮತ್ತೆ ಏನಾಗುತ್ತದೆ ಅದೇ ರೀತಿ ಈ ರೀತಿಯಾಗಿ ಇತ್ತಂದ್ರೆ ಇದ್ರ ವಿಸ್ತೀರ್ಣ ಎಷ್ಟು ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಎಷ್ಟಾಗ್ತದೆ ಸೊನ್ನೆ ಆಗ್ತದೆ ಹಂಗಂದ್ರೆ ಇದು ಎ ಇದು ಬಿ ಇದೇನಿದ ಸಿ ನೋಡ್ರಿ ಫಸ್ಟ್ ಎ ಟು ಬಿ ಮತ್ತೆ ಬಿ ಟು ಸಿ ಸಿ ಟು ಮತ್ತೆ ಏನ್ ಎ ಆದಾಗ ಇದ್ರ ವಿಸ್ತೀರ್ಣ ನೋಡ್ರಿ ವಿಸ್ತೀರ್ಣ ತ್ರಿಭುಜನೇ ಉಂಟಾಗಿರ್ಲಿಲ್ಲ ತ್ರಿಭುಜ ಉಂಟಾಗಿಲ್ಲ ಅಂದ್ರೆ ಅದ್ರ ಸೊನ್ನೆ ಇದ್ರ ವಿಸ್ತೀರ್ಣ ಎಷ್ಟಿರ್ತದೆ ಜೀರೋ ಇರ್ತದೆ ಹಾಗಂದ್ರೆ ಕಾನ್ಸೆಪ್ಟ್ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಸೊನ್ನೆಗೆ ಸಮ ಆದ್ರೆ ಒಂದ್ ವೇಳೆ ತ್ರಿಭುಜದ ವಿಸ್ತೀರ್ಣ ಸೊನ್ನೆಗೆ ಸಮ ಆದ್ರೆ ಆ ತ್ರಿಭುಜದ ಮೂರು ಭಾವಗಳು ಏಕರೇಕಾಗತ್ತಲ್ಲಿರ್ತದೆ ಅಂದ್ರೆ ಒಂದೇ ಲೈನ್ ಮೇಲೆ ಇರ್ತಾವೆ ಎಲ್ಲ ಮೂರು ಬಿಂದು ನೋಡ್ರಿ ಆ ಮೂರು ಬಿಂದುಗಳು ತ್ರಿಭುಜದ ಮೂರು ಬಿಂದುಗಳು ಒಂದೇ ಲೈನ್ ಮೇಲೆ ಇತ್ತಂದ್ರೆ ಅದ್ರ ವಿಸ್ತೀರ್ಣ ಏನಿರ್ತೈತಿ ಜೀರೋ ಇರ್ತೈತೆ ಅಥವಾ ತ್ರಿಭುಜದ ವಿಸ್ತೀರ್ಣ ಜೀರೋ ಇತ್ತಂದ್ರೆ ಅದರ ಒಂದು ಏನಿರ್ತಾವೆ ಒಂದೇ ಲೈನ್ ಮೇಲೆ ಇರ್ತಾವೆ ಅದೇ ರೀತಿ ರಿವರ್ಸ್ ಕಾನ್ಸೆಪ್ಟ್ ಇತ್ತು ತ್ರಿಭುಜದ ಮೂರು ಭಾಗಗಳು ಏಕ ಇದ್ದರೆ ಒಂದೇ ಲೈನ್ ಮೇಲೆ ಮೂರು ಬಿಂದುಗಳು ಇದ್ದಾರೆ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಒಂದೇ ರೇಖಾಗತದಲ್ಲಿ ಇದರಲ್ಲಿ ಆ ತ್ರಿಭುಜದ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಏನಾಗ್ತದೆ ಸೊನ್ನೆ ಆಗ್ತದೆ ಇಲ್ಲಿ ಏನಿತ್ತು ಇಲ್ಲಿ ಏನಿತ್ತು ತ್ರಿಭುಜದ ವಿಸ್ತೀರ್ಣ ಜೀರೋ ಆದ್ರೆ ಅವು ಏಕ ರೇಖಾಗದಲ್ಲಿ ಇರ್ತದೆ ಇಲ್ಲಿ ಏಕ ರೇಖಾಗತದಲ್ಲಿ ಇದ್ರೆ ಮತ್ತೆ ತ್ರಿಭುಜ ಸೊನ್ನೆ ಆಗುತ್ತದೆ ಅಂದ್ರೆ ಎರಡು ಒಂದೇ ಕಾನ್ಸೆಪ್ಟ್ ಹೇಳ್ತವೆ ಆದ್ರೆ ಇದು ಈ ಕಾನ್ಸೆಪ್ಟ್ ನಿಮ್ಗೆ ಏನ್ ಮಾಡ್ತಾ ಮುಂದಿನ ಪ್ರಾಬ್ಲಮ್ ನಲ್ಲಿ ಏನಾಗ್ತದೆ ಯೂಸ್ ಆಗ್ತದೆ ಈ ಕಾನ್ಸೆಪ್ಟ್ ಏನು ವಿಸ್ತೀರ್ಣ ಸೊನ್ನೆ ಆದ್ರೆ ಸೊನ್ನೆಗೆ ಸಮ ಆದರೆ ಒಂದು ವೇಳೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಸೊನ್ನೆ ಆದರೆ ಆ ಎ ಬಿ ಸಿ ಗಳು ಒಂದೇ ಲೈನ್ ಮೇಲೆ ಇರ್ತಾವೆ ಅಥವಾ ಏಕ ರೇಖಾಗತದಲ್ಲಿ ಇರ್ತಾವ ಇಲ್ಲಿ ಇಲ್ಲಿ ಏನಿದೆ ಏಕ ರೇಖಾಗ ಇದ್ದರೆ ಮೂರು ಬಿಂದುಗಳು ಏಕ ರೇಖಾಗ ತದ್ದಲ್ಲಿದ್ರೆ ಅದರ ವಿಸ್ತೀರ್ಣ ಏನಿರ್ತದೆ ಸೊನ್ನೆ ಇರ್ತದೆ ಇಷ್ಟು ಎರಡು ಕಾನ್ಸೆಪ್ಟ್ ನಿಮ್ ಪ್ರಾಬ್ಲಮ್ ಏನಾಗ್ತದೆ ನಿಮಗೆ ಹೆಲ್ಪ್ ಆಗ್ತದೆ ನೆಕ್ಸ್ಟ್ ಇದ್ರ ಬೇಸ್ ಮೇಲೆ ಒಂದು ಕ್ವೇಶನ್ ಮಾಡೋಣ ಏನಿದೆ ಶೃಂಗ ಬಿಂದು ಪಿ ಕ್ಯೂ ಆರ್ ಈ ರೀತಿ ಒಂದು ತ್ರಿಭುಜ ಕೊಟ್ಟಿದ್ದಾನೆ ಪಿ ಎಷ್ಟು ಪಿ ಎಷ್ಟು ಮೈನಸ್ ಒನ್ ಪಾಯಿಂಟ್ ಫೈವ್ ಮೈನಸ್ ಒನ್ ಪಾಯಿಂಟ್ ಫೈವ್ ಕಾಮ ತ್ರ ಕ್ಯೂ ಎಷ್ಟು ಸಿಕ್ಸ್ ಕಾಮ ಮೈನಸ್ ಟು ಅದೇ ರೀತಿ r - 3, 4 ಹಾಗಾದ್ರೆ ಏನು ಮಾಡಬೇಕು ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕು ತ್ರಿಭುಜದ ವಿಸ್ತೀರ್ಣ ನಿಮಗೆ ಹೇಳಿದ ಸೂತ್ರ ತ್ರಿಭುಜ p q r ನ ವಿಸ್ತೀರ್ಣ ಈಸ್ ಈಕ್ವಲ್ ಟು 1/2 x(y - y) + x(y - y) + x(y - y) x1 ನ जगह ಇದೆನಾಗ್ತದ 1 2 3 1 ಆದಾಗ 2 3 ಬರ್ತದ ಎಕ್ಸ್ ಟೂ ಆದಾಗ ಎಕ್ಸ್ ಟೂ ಆದಾಗ ಏನ್ ಬರ್ತದೆ ತ್ರೀ ಒನ್ ಬರ್ತದೆ ಎಕ್ಸ್ ತ್ರೀ ಆದಾಗ ಒನ್ ಟೂ ಬರ್ತದೆ ಈಗ ನೀವು ಇದಕ್ಕೆ ಹೆಸರು ಕೊಡ್ರಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟೂ ವೈ ಟೂ ಅದೇ ರೀತಿ ಎಕ್ಸ್ ತ್ರೀ ವೈ ತ್ರೀ ಈ ರೀತಿ ಹೆಸರು ಕೊಟ್ಟಾಗ ಈ ತ್ರಿಭುಜದ ವಿಸ್ತೀರ್ಣ ಏನಾಗುತ್ತೆ ನೋಡ್ರಿ ಹಾಫ್ ಹಾಫ್ ಎಕ್ಸ್ ಒನ್ ವೆಲೆ ಎಷ್ಟು ಮೈನಸ್ ಒನ್ ಪಾಯಿಂಟ್ ಫೈವ್ ಇಂಟು ವೈ ಟು ಚೆಕ್ ಮಾಡ್ರಿ ವೈ ಟು ಎಷ್ಟಿದೆ ಮೈನಸ್ ಟು ಮೈನಸ್ ವೈ ತ್ರೀ ಎಷ್ಟಿದೆ ಫೋರ್ ಪ್ಲಸ್ ಎಕ್ಸ್ ಟು ಚೆಕ್ ಮಾಡ್ರಿ ಎಕ್ಸ್ ಟು ಎಷ್ಟಿದೆ ಸಿಕ್ಸ್ ವೈ ತ್ರೀ ನೋಡ್ರಿ ವೈ ತ್ರೀ ಫೋರ್ ವೈ ಒನ್ ನೋಡ್ರಿ ವೈ ಒನ್ ತ್ರೀ ಪ್ಲಸ್ ಎಕ್ಸ್ ತ್ರೀ ಚೆಕ್ ಮಾಡ್ರಿ ಎಕ್ಸ್ ತ್ರೀ ಎಷ್ಟಿದೆ ಮೈನಸ್ ತ್ರೀ ವೈ ಒನ್ ಮೈನಸ್ ವೈ ಟು ನೋಡ್ರಿ ವೈ ಒನ್ ಎಷ್ಟಿದೆ ತ್ರೀ ವೈ ಟು ಎಷ್ಟಿದೆ ಮೈನಸ್ ಟು ಇದೆ ಅಂದ್ರೆ ಏನಾಗ್ತದೆ ಪ್ಲಸ್ ಟು ಆಗ್ತದೆ ಆವಾಗ ಹಾಫ್ ಆಫ್ ಮೈನಸ್ ಒನ್ ಪಾಯಿಂಟ್ ಫೈವ್ ಹಾಗೆ ಏನಾಗ್ತದೆ ಮೈನಸ್ ಟು ಮೈನಸ್ ಫೋರ್ ಆಗ್ತದೆ ಮೈನಸ್ ಸಿಕ್ಸ್ ಆಗ್ತದೆ ಪ್ಲಸ್ ಆ ನಾಲ್ಕರಲ್ಲಿ ಮೂರು ಕಳೆದ್ರೆ ಒಂದು ಆರು ಒಂದ್ ಆಗ್ತದೆ ಆರು ಪ್ಲಸ್ ಆಫ್ ಮೈನಸ್ ತ್ರೀ ಎರಡು ಮೂರು ಎಷ್ಟು ಐದು ಈಗ ಒನ್ ಬೈ ಟು ಮೈನಸ್ ಮೈನಸ್ ಪ್ಲಸ್ ಆಗ್ತದೆ ಹದಿನೈದಾರಲ್ಲಿ ತೊಂಬತ್ತು ಹದಿನೈದಾರಲ್ಲಿ ತೊಂಬತ್ತು ಒಂದು ಸ್ಥಾನ ಅಂತ ಬಂದು ಕೊಟ್ಟರೆ ನೈನ್ ಪಾಯಿಂಟ್ ಜೀರೋ ಆಗ್ತದೆ ನೈನ್ ಪಾಯಿಂಟ್ ಜೀರೋ ಅಂದ್ರೆ ಒಂಬತ್ತು ಪ್ಲಸ್ ಆರು ಐದು ಐದು ಮೂರ್ಲೆ ಎಷ್ಟು ಮೈನಸ್ ಪ್ಲಸ್ ಮೈನಸ್ ಮೈನಸ್ ಐದು ಮೂರ್ಲೆ ಎಷ್ಟು ಹದಿನೈದು ಅವೇನಾಗ್ತದೆ ಒಂಬತ್ತು ಆರು ಹದಿನೈದು ಒಂಬತ್ತು ಆರು ಎಷ್ಟು ಹದಿನೈದು ಹದಿನೈದು ಮೈನಸ್ ಹದಿನೈದು ಪ್ಲಸ್ ಹದಿನೈದು ಮೈನಸ್ ಹದಿನೈದು ಕ್ಯಾನ್ಸಲ್ ಆಗಿ ಜೀರೋ ಆಗ್ತದೆ ಜೀರೋ ಇಂಟು ಒನ್ ಬೈ ಟು ಎಷ್ಟು ಜೀರೋ ಹಾಗಾದ್ರೆ ಇದರ ವಿಸ್ತೀರ್ಣ ಜೀರೋ ಬರಾಗ್ತದೆ ಅಂದ್ರೆ ಇದರ ಅರ್ಥ ಏನು ವಿಸ್ತೀರ್ಣ ನಮ್ಗೆ ಆನ್ಸರ್ ಏನು ಕೇಳಿದಾನೆ ತ್ರಿಭುಜದ ವಿಸ್ತೀರ್ಣ ಕಂಡಿಡ್ರಿ ತ್ರಿಭುಜದ ವಿಸ್ತೀರ್ಣ ಎಷ್ಟು ಸೊನ್ನೆ ಹಂಗಂದ್ರೆ ಇದು ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಏನಾದರೂ ಸೊನ್ನೆ ಆಗಿದೆ ಅಂದ್ರೆ ಇದರ ಅರ್ಥ ಏನು ಪಿ ಕ್ಯೂ ಆರ್ ಈ ಬಿಂದುಗಳು ಈ ಬಿಂದುಗಳು ಯಾವ ರೀತಿ ಇದೆ ಏಕ ಏಕ ರೇಖಾಗತದಲ್ಲಿದೆ ಅಂದ್ರೆ ಒಂದೇ ಲೈನ್ ಮೇಲೆ ಬರ್ತವೆ ಪಾಯಿಂಟ್ಸ್ ಆದ್ದರಿಂದ ಇದರ ವಿಸ್ತೀರ್ಣ ಏನು ಬಂದಿದೆ ಸೊನ್ನೆ ಬಂದಿದೆ ಇಲ್ಲಿ ಹಿಂದೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಅನ್ನೇ ನಾವೇನ್ ಮಾಡಿದ್ವಿ ಹೇಳಿದಿವಿ ಏನು ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಆದರೆ ಅವು ರೇಖೆಗಳೇನಿರ್ತಾವೆ ಬಿಂದುಗಳು ಏನಿರ್ತಾವೆ ಏಕ ರೇಖಾಗತದಲ್ಲಿರ್ತಾವೆ ಮತ್ತೆ ಅದೇ ರೀತಿ ಇಲ್ಲಿ ಬಾವುಗಳು ಏಕ ರೇಖಾಗತದಲ್ಲಿದ್ರೆ ವಿಸ್ತೀರ್ಣ ಏನಿರ್ತದೆ ಸೊನ್ನೆ ಇರ್ತದೆ ಒಂದು ಒಂದು ಎರಡು ಸೇಮ್ ಕಾನ್ಸೆಪ್ಟ್ ವಿಸ್ತೀರ್ಣ ಜೀರೋ ಆದರೆ ಏಕ ರೇಖಾಗತ ಏಕ ರೇಖಾಗತ ಇದ್ರೆ ಇಲ್ಲಿ ಏನು ವಿಸ್ತೀರ್ಣ ಏನು ಜೀರೋ ಅದೇ ರೀತಿ ನೆಕ್ಸ್ಟ್ ಬರುವಂತದ್ದು ಇದರ ಮೇಲೆ ಇನ್ನೊಂದು ಕ್ವೇಶನ್ಸ್ ಅನ್ನು ಬಡಿಸೋಣ ಇನ್ನೊಂದು ಕ್ವೇಶನ್ ಯಾವ ರೀತಿ ಇದೆ ಅಂದ್ರೆ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ ಎ ಬಿ ಸಿ ಎ ಬಿ ಸಿ ಅಂತ ಮೂರು ಪಾಯಿಂಟ್ ಎ ಎಷ್ಟು ಟೂ ಕಾಮ ತ್ರೀ ಬಿ ಎಷ್ಟು ಫೋರ್ ಕಾಮ ಕೆ ಅದೇ ರೀತಿ ಸಿ ಎಷ್ಟು ಸಿಕ್ಸ್ ಕಾಮ ಮೈನಸ್ ತ್ರೀ ಸಿಕ್ಸ್ ಕಾಮ ಮೈನಸ್ ತ್ರೀ ಈ ರೀತಿ ಪಾಯಿಂಟ್ ಕೊಟ್ಟಾಗ ನಿಮ್ಗೆ ಏನ್ ಮಾಡಿದಾನೆ ಇದು ಸರಳ ರೇಖಾಗತದಲ್ಲಿದೆ ಅಂದ್ರೆ ಏಕ ರೇಖಾಗತದಲ್ಲಿದೆ ನಾವ್ ಏನ್ ಮಾಡ್ಬೇಕು ಕೇನ ಬಿಲ ಏನ್ ಮಾಡ್ಬೇಕು ಕಂಡಿಡಬೇಕು ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದೆ ಇದು ಏಕ ರೇಖಾಗತದಲ್ಲಿದ್ದರೆ ಈ ಬಿಂದುಗಳು ಏಕ ರೇಖಾಗತದಲ್ಲಿ ಸರಳ ರೇಖಾಗತದಲ್ಲಿ ಇದ್ದರೆ ಈ ತ್ರಿಭುಜ ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಇದಕ್ಕೆ ಕೋಲ ಇರ್ತದೆ ಸೊನ್ನೆ ಸಣ್ಣ ಇರ್ತದೆ ಹಾಗಾದ್ರೆ ಅದು ವಿಸ್ತೀರ್ಣ ಸೂತ್ರ ಬರ್ಕೋರಿ ಇದು ಹಂಗಾದ್ರೆ ಬರ್ಕೋಬೇಕಂದ್ರೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅದೇ ರೀತಿ ಎಕ್ಸ್ ತ್ರೀ ವೈ ತ್ರೀ ಈ ರೀತಿ ಇದ್ದಾಗ ವಿಸ್ತೀರ್ಣ ಜೀರೋ ಇದೆ ಕೆ ಕೆನ ಬೆಲೆ ಕೈ ನೀಡಿಬೇಕು ಕೆ ಬೆಲೆ ಇಲ್ಲಿ ನೋಡ್ರಿ ಕೆ ಬೆಲೆ ಕೈ ಹಿಡಿಬೇಕು ಏನಾಗ್ತದೆ ಹಾಫ್ ಆಫ್ ಎಕ್ಸ್ ಆಫ್ ವಾಯ್ ಮೈನಸ್ ವೈ ಪ್ಲಸ್ ಎಕ್ಸ್ ಆಫ್ ವಾಯ್ ಮೈನಸ್ ವೈ ಪ್ಲಸ್ ಎಕ್ಸ್ ಆಫ್ ವಾಯ್ ಮೈನಸ್ ವೈ ಬರೆದಾಗ ಒನ್ ಬೈ ಟು ಎಕ್ಸ್ ಒನ್ ಆದಾಗ ಎಕ್ಸ್ ಒನ್ ಆದಾಗ ಏನಾಗ್ತದೆ ವಾಯ್ ಏನಾಗ್ತದೆ ಒನ್ ಟೂ ತ್ರೀ ಒನ್ ಆದಾಗ ಟೂ ತ್ರೀ ಆಗ್ತದೆ ಅದೇ ರೀತಿ ಎಕ್ಸ್ ಟೂ ಆದಾಗ ಎಕ್ಸ್ ಟು ಆದಾಗ ತ್ರೀ ಒನ್ ಆಗ್ತದೆ ಅದೇ ರೀತಿ ಎಕ್ಸ್ ತ್ರೀ ಆದಾಗ ಎಕ್ಸ್ ತ್ರೀ ಆದಾಗ ಒನ್ ಟೂ ಆಗ್ತದೆ ಅವಾಗ ಎಕ್ಸ್ ಒನ್ ವ್ಯಾಲ್ಯೂ ಎಷ್ಟು ಎಕ್ಸ್ ಒನ್ ಅಲ್ಯೂ ಎಷ್ಟು ನ ವೈ ಟು ವ್ಯಾಲ್ಯೂ ಎಷ್ಟು ವೈ ಟು ಅಲ್ಲೂ ಕೆ ಕೆ ಮೈನಸ್ ವೈ ತ್ರೀ ವೈ ತ್ರೀ ವ್ಯಾಲ್ಯೂ ಎಷ್ಟು ಮೈನಸ್ ತ್ರೀ ಮೈನಸ್ ತ್ರೀ ಅಂದ್ರೆ ಆಗ್ತದೆ ಪ್ಲಸ್ ತ್ರೀ ಪ್ಲಸ್ ಅಂದ್ರೆ ಬಿಫೋರ್ ಮೈನಸ್ ಇತ್ತಿ ಇದೊಂದು ಮೈನಸ್ ಏನಾಗ್ತದೆ ಪ್ಲಸ್ ತ್ರೀ ಆಗ್ತದೆ ಅದೇ ರೀತಿ ಎಕ್ಸ್ ಟು ವ್ಯಾಲ್ಯೂ ಎಷ್ಟು ಫೋರ್ ವೈ ತ್ರೀ ವ್ಯಾಲ್ಯೂ ಎಷ್ಟು ವೈ ತ್ರೀ ವೈ ತ್ರೀ ಮೈನಸ್ ತ್ರೀ ಮೈನಸ್ ವೈ ಒನ್ ವ್ಯಾಲ್ಯೂ ಎಷ್ಟು ತ್ರೀ ಪ್ಲಸ್ ಅದೇ ರೀತಿ ಎಕ್ಸ್ ತ್ರೀ ವ್ಯಾಲ್ಯೂ ಚೆಕ್ ಮಾಡ್ರಿ ಎಕ್ಸ್ ತ್ರೀ ವ್ಯಾಲ್ಯೂ ಸಿಕ್ಸ್ ಇದೆ ವೈ ಒನ್ ವ್ಯಾಲ್ಯೂ ಎಷ್ಟು ವೈ ಒನ್ ವೈ ಒನ್ ತ್ರೀ ವೈ ಟೂ ವ್ಯಾಲ್ಯೂ ಎಷ್ಟು ವೈ ಟು ವ್ಯಾಲ್ಯೂ ಕೆ ಈಗ ನಿಮ್ಗೆ ಗೊತ್ತಿದೆ ಇದರ ಟೋಟಲ್ ಆನ್ಸರ್ ವಿಸ್ತೀರ್ಣದ ಬೆಲೆ ಏನಿರ್ತದೆ ಸೊನ್ನೆ ಇರ್ತದೆ ಅದನ್ನ ಈಕ್ವಲ್ ಟು ಸೊನ್ನೆ ಅಂತ ಆಮೇಲೆ ಮಾಡ್ಕೊಂಡು ಅಂತ ಒನ್ ಬೈ ಟು ಇದೇನಾಗ್ತದೆ ಪ್ಲಸ್ ಟು ಇಂಟು ತ್ರೀ ಏನಾಗ್ತದೆ ಸಿಕ್ಸ್ ಆಗ್ತದೆ ಈ ಟೂ ನ ಇಲ್ಲಿ ಮಲ್ಟಿಪ್ಲೈ ಮಾಡೋಕೆ ಇಲ್ಲಿ ಮಾಡೋದು ಟು ಇಂಟು ಕೆ ಟು ಕೆ ಇಂಟು ತ್ರೀ ಸಿಕ್ಸ್ ಪ್ಲಸ್ ಫೋರ್ ಮೈನಸ್ ತ್ರೀ ಮೈನಸ್ ತ್ರೀ ಅಷ್ಟ ಆಗ್ತದೆ ಮೈನಸ್ ಸಿಕ್ಸ್ ಆಗ್ತದೆ ಮೈನಸ್ ತ್ರೀ ಮೈನಸ್ ತ್ರೀ ಮೈನಸ್ ಸಿಕ್ಸ್ ಆಗ್ತದೆ ಅದೇ ರೀತಿ ಪ್ಲಸ್ ಸಿಕ್ಸ್ ಇಂಟು ತ್ರೀ ಅಷ್ಟು ಏಟೀನ್ ಪ್ಲಸ್ ಮೈನಸ್ ಮೈನಸ್ ಸಿಕ್ಸ್ ಇಂಟು ಕೆ ಸಿಕ್ಸ್ ಕೆ ಈ ರೀತಿ ಆದಾಗ ನಾವೇನ್ ಇನ್ನು ಸಾಲ್ವ್ ಮಾಡಿ ಈಸಿ ಕೊಟ್ಟು ವ್ಯಾಲ್ಯೂ ಜೀರೋ ಯಾಕೆ ವಿಸ್ತರಣೆ ಏನೈತೆ ಸೊನ್ನೆ ಸಮಯ ಹಾಗಾದ್ರೆ ಇದು ಡಿವೈಡ್ ಬೆಟ್ಟಿದ್ದ ಮಲ್ಟಿಪ್ಲೈ ಬೆಟ್ಟು ಆಗ ಏನಾಗ್ತದೆ ಜೀರೋ ಆಗುತ್ತೆ ಜಸ್ಟ್ ಇದು ಒಳಗಡೆ ಈ ಟೂ ಆರ್ ಕಡೆ ಕಳಿಸಿದ್ರೆ ಆಗಿ ಟೂ ಇಂಟು ಜೀರೋನ್ ಆಗ್ತದೆ ಜೀರೋಗ್ತದೆ ಟೂ ಕೆ ಪ್ಲಸ್ ಸಿಕ್ಸ್ ಪ್ಲಸ್ ಮೈನಸ್ ಮೈನಸ್ ಆರ್ ನಾಲ್ಕನೇ ಎಷ್ಟು ಇಪ್ಪತ್ನಾಲ್ಕು ಪ್ಲಸ್ ಹದಿನೆಂಟು ಮೈನಸ್ ಸಿಕ್ಸ್ ಕೆ ಟು ಜೀರೋ ಸಾಲ್ವ್ ಮಾಡಿದ್ರೆ ಹದಿನೆಂಟು ಆರು ಇಪ್ಪತ್ನಾಲ್ಕು ಅಂದ್ರೆ ಇದು ಈ ಇಪ್ಪತ್ನಾಲ್ಕು ಮತ್ ಮೈನಸ್ ಇಪ್ಪತ್ನಾಲ್ಕು ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಅಂದ್ರೆ ಪ್ಲಸ್ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ಕ್ಯಾನ್ಸಲ್ ಆಗಿ ಜಸ್ಟ್ ಏನು ಹೋಗ್ತೈತೆ ಟು ಕೆ ಮೈನಸ್ ಸಿಕ್ಸ್ ಕೆ ಇಸ್ ಈಕ್ವಲ್ ಟು ಜೀರೋ ಕೆ ಕೆದೊಳಗೆ ಸಿಕ್ಸ್ ಕೆ ಕಳೆದ್ರೆ ಎಷ್ಟು ಮೈನಸ್ ಫೋರ್ ಕೆ ಮೈನಸ್ ಫೋರ್ ಕೆ ಇಸ್ ಈಕ್ವಲ್ ಟು ಜೀರೋಂದ್ರೆ ಮೈನಸ್ ಫೋರ್ ಕೆ ಈಕ್ವಲ್ ಟು ಜೀರೋ ಆದರೆ ಮೈನಸ್ ಫೋರ್ ಕೆ ಈಕ್ವಲ್ ಟು ಜೀರೋ ಆದರೆ ಕೆ ಈಕ್ವಲ್ ಟು ಏನಾಗ್ತದೆ ಜೀರೋ ಯಾಕೆ ಮೈನಸ್ ಫೋರ್ ಡಿವೈಡ್ ಬೈ ಫೋರ್ ಆಗ್ತದೆ ಮೈನಸ್ ಫೋರ್ ಆಗ್ತದೆ ಕೆ ಈಕ್ವಲ್ ಟು ಜೀರೋ ಈ ರೀತಿಯಾಗಿ ಕೆ ಕೆನ ಬೆಲೆ ನೀವೇನು ಮಾಡಬೇಕು ಕಣ್ಣು ಹಿಡಿಬೇಕು ನೆಕ್ಸ್ಟ್ ಈ ರೀತಿಯಾಗಿ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತದೆ ಮತ್ತು ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ಸ್ ಬಿಡಿಸಿದಾಗ ನೋಡಲಿ ಎ ಬಿ ಸಿ ಡಿ ಎಂಬ ನಾಲ್ಕು ಬಿಂದುಗಳನ್ನು ಕೊಟ್ಟಿದ್ದಾನೆ ಮತ್ತದು ಈ ಬಿಂದುಗಳು ಚತುರ್ಭುಜ ಫಾರ್ ಎಕ್ಸಾಂಪಲ್ ನಾಲ್ಕು ಭಾವಗಳು ಒಂದು ಆಕೃತಿಯ ಪಾಯಿಂಟ್ಸ್ ಇವು ಹಾಗಾದ್ರೆ ಆ ಚತುರ್ಭುಜದ ವಿಸ್ತೀರ್ಣವನ್ನು ಹೆಸರು ಕೊಟ್ಟಿದ್ದಾನೆ ಒಂದು ಎ ಒಂದು ಬಿ ಅದೇ ರೀತಿ ಸಿ ಮತ್ತೆ ಡಿ ಈ ರೀತಿ ಕೊಟ್ಟಾಗ ಇವುಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಹಿಡಬೇಕು ಎ ಅಂದ್ರೆ ಅದೇ ರೀತಿ ಎ ಬಿ ಸಿ ಡಿ ಇಲ್ಲಿ ಕೊಡೋಣ ಎ ಬಿ ಸಿ ಮತ್ತೆ ಡಿ ಸಿರೀಸ್ ಒಳಗೆ ಬರಬೇಕು ಎ ಬಿ ಸಿ ಡಿ ಈ ರೀತಿ ಕೊಟ್ಟಾಗ ನಾವೇನು ಮಾಡೋಣ ಎ माइनस फाइव कॉमा सेवन अदे रीति डे माइनस फोर कॉमा फाइव माइनस फोर कॉमा माइनस फाइव सॉरी माइनस फोर कॉमा माइनस फाइव सि डी फोर कॉमा फाइव ಈ ರೀತಿಯಾಗಿ ಚತುರ್ಭುಜದ ನಾಲ್ಕು ಬಿಂದುಗಳನ್ನು ಕೊಟ್ಟಾಗ ಎಡಿ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡಿಡ್ರಿ ಈ ಟೋಟಲ್ ಎ ಬಿ ಸಿ ಡಿ ಚತುರ್ಭುಜದ ವಿಸ್ತೀರ್ಣ ಕಂಡು ಹಿಡಬೇಕಂದ್ರೆ ನಮ್ಗೆ ಚತುರ್ಭುಜದ ವಿಸ್ತೀರ್ಣದ ಈ ಅಭ್ಯಾಸದ ಕೊಟ್ಟಿಲ್ಲ ವಿಸ್ತೀರ್ಣದ ಸೂತ್ರ ಕೊಟ್ಟಿಲ್ಲ ಆದ್ರೆ ನಮ್ಗೆ ಏನ್ ಕೊಟ್ಟಿದ್ದಾನೆ ತ್ರಿಭುಜ ಎ ಬಿ ಡಿ ಇದೊಂದು ತ್ರಿಭುಜ ಆಗುತ್ತೆ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಿಯಲ್ಲಿ ಬರ್ತದೆ ನಮಗೆ ಮತ್ತೆ ತ್ರಿಭುಜ ತ್ರಿಭುಜ ಯಾವುದು ಬಿ ಡಿ ಸಿ ಈ ತ್ರಿಭುಜದ ವಿಸ್ತೀರ್ಣ ಕಂಡಿಡಕ್ ಬರ್ತದೆ ತ್ರಿಭುಜ ಒಂದರ ವಿಸ್ತೀರ್ಣ ಮತ್ತೆ ತ್ರಿಭುಜ ಎರಡರ ವಿಸ್ತೀರ್ಣ ಎರಡು ಕಂಡಿಡಿದು ಇನ್ನು ಮಾಡ್ಬಿಟ್ರೆ ಪ್ಲಸ್ ಮಾಡ್ಬಿಟ್ರೆ ನಮ್ಗೆ ಏನಾಗ್ತದೆ ತ್ರಿಭುಜ ಎ ಬಿ ಸಿ ಡಿ ಚತುರ್ಭುಜದ ವಿಸ್ತೀರ್ಣ ಏನಾಗ್ತದೆ ಸಿಗ್ತದೆ ಫಸ್ಟ್ ನಾವ್ ಕನ್ಸಿಡರ್ ಮಾಡೋಣ ತ್ರಿಭುಜ ಎ ಬಿ ಡಿ ಎ ಬಿ ಡಿ ಪಾಯಿಂಟ್ ಯಾವ್ದು ತಗೋಬೇಕು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅದೇ ರೀತಿ ಎಕ್ಸ್ ತ್ರೀ ವೈ ತ್ರೀ ಈ ಮೂರು ಪಾಯಿಂಟ್ಸ್ ಅನ್ನ ತೆಗೆದುಕೊಂಡಾಗ ನೀವು ತ್ರಿಭುಜದ ವಿಸ್ತೀರ್ಣ ಹಾಕಿದಾಗ ಏನಾಗ್ತದೆ ಹಾಫ್ ಆಫ್ ಹಾಫ್ ಆಫ್ ಫಾರ್ಮುಲಾ ಏನು ಎಕ್ಸ್ ಒನ್ ನಿಮ್ಗೆ ಗೊತ್ತಿದೆ ಒನ್ ಟೂ ತ್ರೀ ಹಾಗಾದ್ರೆ ಎಕ್ಸ್ ಒನ್ ಆದಾಗ ಇದೇನಾಗ್ತದೆ ವೈ ಟು

ವೈ ತ್ರೀ ವ್ಯಾಲ್ಯೂ ಚೆಕ್ ಮಾಡ್ರಿ ವೈ ತ್ರೀ ಫೈವ್ ಮೈನಸ್ ವೈ ಒನ್ ಸೆವೆನ್ ಅದೇ ರೀತಿ ಪ್ಲಸ್ ಎಕ್ಸ್ ತ್ರೀ ಎಕ್ಸ್ ತ್ರೀ ವ್ಯಾಲ್ಯೂ ಏನು ಫೈವ್ ವೈ ಒನ್ ಫೈವ್ ಎಷ್ಟು ಸೆವೆನ್ ಮೈನಸ್ ವೈ ಟು ವ್ಯಾಲ್ಯೂ ಎಷ್ಟು ವೈ ಟು ವ್ಯಾಲ್ಯೂ ಮೈನಸ್ ಫೈವ್ ನೆನ್ಸನ್ ಏನಾಗ್ತದೆ ಪ್ಲಸ್ ಫೈವ್ ಆಗ್ತದೆ ಹಾಫ್ ಆಫ್ ಮೈನಸ್ ಫೈವ್ ಮೈನಸ್ ಫೈವ್ ಮೈನಸ್ ಫೈವ್ ಎಷ್ಟು ಮೈನಸ್ ಟೆನ್ ಪ್ಲಸ್ ಮೈನಸ್ ಮೈನಸ್ ಫೋರ್ ಐದರಲ್ಲಿ ಎಷ್ಟು ಐದರಲ್ಲಿ ಏಳ್ಕೊಳ್ಳಿದ್ರೆ ಮೈನಸ್ ಟು ಅದೇ ರೀತಿ ಪ್ಲಸ್ ಐದು ಏಳು ಐದು ಎಷ್ಟು ಆಗ್ತದೆ ಹನ್ನೆರಡು ಆಗ್ತದೆ ಅವಾಗ ಹಾಫ್ ಆಫ್ ಮೈನಸ್ ಮೈನಸ್ ಪ್ಲಸ್ ಐದು ಹತ್ಲೇ ಎಷ್ಟು ಐವತ್ತು ಮೈನಸ್ ಮೈನಸ್ ಪ್ಲಸ್ ನಾಲ್ಕೆಡ್ಲೆ ಎಷ್ಟು ಎಂಟು ಹನ್ನೆರಡು ಇದು ಎಷ್ಟು ಅರವತ್ತು ಅವಾಗ ಏನಾಗ್ತದೆ ಅರವತ್ತು ಪ್ಲಸ್ ಐವತ್ತು ಎಷ್ಟು ನೂರ ಹತ್ತು ನೂರ ಹತ್ತು ಪ್ಲಸ್ ಎಂಟು ನೂರ ಹದಿನೆಂಟು ಡಿವೈಡೆಡ್ ಬೈ ಟು ಎರಡೊಂದ್ ಎರಡು ಇದ್ಲೆ ಹತ್ತು ಎರಡೊಂಬತ್ಲೇ ಹದಿನೆಂಟು ಇದು ಐವತ್ತೊಂಬತ್ತು ಚದರ್ಮಾನ ಆಗ್ತದೆ ತ್ರಿಭುಜ ಬಂದ್ರದ್ದು ಐವತ್ತೊಂಬತ್ತು ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡಬೇಕು ನಾವು ನೀವೇನ್ ಮಾಡ್ರಿ ಇದಕ್ಕೇನ್ ಮಾಡ್ರಿ ಈ ತ್ರಿಭುಜ ಅಂದ್ರೆ ಸಿ ತೆಗೆದುಕೊಳ್ಬೇಕು ಅಂದ್ರೆ ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಅದೇ ರೀತಿ ಇದು ಎಕ್ಸ್ ತ್ರೀ ವೈ ತ್ರೀ ಅಂತ ತೆಗೆದುಕೊಂಡು ಇದು ವಿಸ್ತೀರ್ಣ ಕಂಡಿಡ್ದು ಅವಾಗ ಏನ್ ಮಾಡ್ರಿ ಐವತ್ತೊಂಬತ್ತು ಅಂತ ಇದು ಬಂದೈತೆ ಇನ್ನೊಂದು ಇದು ಎಷ್ಟು ಬರ್ತೈತಿ ನೀವು ಏನ್ ಮಾಡ್ರಿ ಫಾರ್ಮುಲಾ ಹಾಕಿ ಟ್ರೈ ಮಾಡಿ ಅದನ್ನ ಹಿಡಿದು ಎರಡನ್ನು ಸಮ ಮಾಡಿ ಏನ್ ಮಾಡ್ಬೇಕು ಅದ್ರ ವಿಸ್ತೀರ್ಣ ಸೂತ್ರವನ್ನು ಏನ್ ಮಾಡ್ಬೇಕು ಬರೀಬೇಕು ಈ ರೀತಿಯಾಗಿ ಈ ಪ್ರಾಬ್ಲಮ್ ಅನ್ನ ಈಭುಜದ ವಿಸ್ತೀರ್ಣ ನೀವು ಕಂಡಿಡ್ರಿ ಕಂಡಿಡ್ದು ಏನ್ ಮಾಡ್ರಿ ಇದಕ್ಕೆ ಐವತ್ತೊಂಬತ್ತಕ್ಕೆ ಆಡ್ ಮಾಡಿ ಟೋಟಲ್ ಚತುರ್ಭುಜದ ವಿಸ್ತೀರ್ಣ ನೀವು ಮಾಡ್ಬೇಕು ನೀವು ಇಲ್ಲಿ ಬರೀಬೇಕಾಗ್ತದೆ ನೆಕ್ಸ್ಟ್ ಇದೇನಾಗ್ತದೆ ಇಲ್ಲಿಗೆ ಈ ಅಭ್ಯಾಸದ ಆ ಉದಾಹರಣೆಗಳು ಏನಾಗ್ತವೆ ಕನ್ಕೊಳ್ತಾವೆ ನೀವೇನ್ ಮಾಡಬೇಕು ಇದರ ಬೇಸ್ ಮೇಲೆ ನೀವೇನ್ ಮಾಡ್ಬೇಕು ಅಭ್ಯಾಸಗಳನ್ನ ಏನ್ ಮಾಡ್ಬೇಕು ಬಿಡಿಸ್ಬೇಕು